ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಕೆಪಿಎಸ್ಸಿ ಕಡೆಯಿಂದ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೇನು ಅಧಿಸೂಚನೆ ಆಗಿತ್ತು ಇತ್ತೀಚೆಗೆ. ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ, ಈ ಒಂದು ಪತ್ರಾಂಕಿತ ವ್ಯವಸ್ಥಾಪಕರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಗೆಜೆಟೆಡ್ ಮ್ಯಾನೇಜರ್ ಅಥವಾ ಇಡೀ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಎನ್ನುವಂತಹ ಗ್ರೂಪ್ ಬಿ ವೃಂದದ ಹುದ್ದೆಗೆ ಅಧಿಸೂಚನೆ ಏನಾಗಿತ್ತಲ್ವಾ, ಜೊತೆಗೆ ಅದರ ಜೊತೆಗೆ 277 ಹುದ್ದೆಗಳಿಗೆ ಅಧಿಸೂಚನೆ ಆಗಿತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನೋಡ್ತಾ ಇರಬಹುದು, ಕೆಪಿಎಸ್ಸಿ ವೆಬ್ಸೈಟ್ ಇಂದಲೇ ನಿಮಗೆ ತೋರಿಸ್ತಾ ಇದ್ದೇವೆ, ಒಂದು ಕೋರಿಜೆಂಡಮ್ ಅನ್ನ ಜಾರಿಗೆ ಮಾಡಿದ್ದಾರೆ. ಅಂದ್ರೆ ಒಂದು ತಿದ್ದುಪಡಿ ಆದೇಶವನ್ನ ನೋಡ್ತಾ ಇರಬಹುದು, ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಈ ಮೂಲಕ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಅಂದ್ರೆ ಅರ್ಜಿ ಹಾಕೋದಕ್ಕೆ ಇವತ್ತು ಕೊನೆಯ ದಿನಾಂಕ ಆಗಬೇಕಾಗಿತ್ತು. ಸೊ ಅದನ್ನ ಮತ್ತೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಯಾವ ಒಂದು ಕಾರಣವನ್ನ ಕೊಟ್ಟು ಎಕ್ಸ್ಟೆನ್ಷನ್ ಅನ್ನು ಮಾಡಲಾಗಿದೆ, ಹಾಗೆ ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ಅಪ್ಡೇಟ್ಗಳು ಇದಾವೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇ ಬರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಎನ್ನುವಂತ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆಪಿಎಸ್ಸಿ ಗ್ರೂಪ್ ಬಿ ರಿಲೇಟೆಡ್ ಎಲ್ಲ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ಐ ಹೋಪ್ ನಿಮಗೆಲ್ಲ ಗೊತ್ತಿದೆ ಅಂತೇಳಿ ಭಾವಿಸ್ತೇವೆ. ಹಾಗೆ ನಿಮ್ಮಲ್ಲಿ ತುಂಬಾ ಜನ ಅಭ್ಯರ್ಥಿಗಳು ಈಗ ಆಲ್ರೆಡಿ ಅರ್ಜಿಯನ್ನು ಹಾಕಿರ್ತೀರ, ಏನು ಮಾರ್ಚ್ 13ಕ್ಕೆ ನೋಟಿಫಿಕೇಶನ್ ಆಗಿತ್ತು, ಹಾಗೆ ಅರ್ಜಿ ಹಾಕುವಂತಹ ದಿನಾಂಕ ಏಪ್ರಿಲ್ 18ನೇ ತಾರೀಕಿಂದ ಆರಂಭ ಆಗಿತ್ತು, ಹಾಗೆ ಮೇ 14ನೇ ತಾರೀಕಿಗೆ ಡೇಟ್ ಸಹ ಮುಗಿಬೇಕಾಗಿತ್ತು ಇವತ್ತು. ಬಟ್ ಇವತ್ತು ಒಂದು ಕೋರಿಜೆಂಡಮ್ ಅನ್ನ ಮಾಡಿ ಡೇಟ್ ಅನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ವಿ. ಸೊ ಫಸ್ಟ್ ಆಫ್ ಆಲ್ ಯಾವೆಲ್ಲ ಹುದ್ದೆಗಳಿಗೆ ಅಧಿಸೂಚನೆ ಆಗಿತ್ತು ಅನ್ನೋದನ್ನ ನಿಮಗೆ ಹೇಳ್ತೇವೆ. ಈ ಒಂದು BBMP ಡಿಪಾರ್ಟ್ಮೆಂಟ್ ಅಲ್ಲಿ ಇಂಜಿನಿಯರ್ ಹುದ್ದೆ, ಹಾಗೆ ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆ, ಈ ತರ ಬೇರೆ ಬೇರೆ ಹುದ್ದೆಗೆ ನೋಟಿಫಿಕೇಶನ್ ಆಗಿತ್ತು. ಅದರಲ್ಲೂ ಬಹಳ ಮುಖ್ಯವಾಗಿ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಎನ್ನುವಂತಹ ಹುದ್ದೆ, ದಟ್ ಮೀನ್ಸ್ ಗೆಜೆಟೆಡ್ ಮ್ಯಾನೇಜರ್ ಎನ್ನುವಂತಹ ಹುದ್ದೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ, ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ. ಆಲ್ಮೋಸ್ಟ್ ಒಂದು KS ಈಕ್ವಲ್ ಲೆವೆಲ್ ಪೋಸ್ಟ್ ಇದು, ಲೈಫ್ ಟೈಮ್ ಚಾನ್ಸ್ ಇದು. ಸೊ ಹಾಗಾಗಿ ಈ ಒಂದು ಹುದ್ದೆಗೆ ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಅರ್ಜಿ ಹಾಕೋದಕ್ಕೆ ಆಗಿರೋದಿಲ್ಲ. ಕೆಲವು ಅಭ್ಯರ್ಥಿಗಳದ್ದು ಡಾಕ್ಯುಮೆಂಟ್ ರೆಡಿ ಆಗಿರೋದಿಲ್ಲ, ಅಥವಾ ಏನಾದರೂ ರಿಸರ್ವೇಷನ್ ಸರ್ಟಿಫಿಕೇಟ್ ರೆಡಿ ಆಗಿರೋದಿಲ್ಲ. ಸೊ ಹಾಗಾಗಿ ಈಗ ನಿಮಗೆ ಒಂದು ಒಳ್ಳೆ ಅವಕಾಶ ಇದೆ. ಹಾಗೆ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ನೀವು ಆಗಿದ್ರೆ, ಸೊ ನೀವು ಈ ಹುದ್ದೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಎನ್ನುವಂತಹ ಹುದ್ದೆಗೆ ಅರ್ಜಿಯನ್ನು ಹಾಕಬಹುದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ತಿದ್ದುಪಡಿ ಆದೇಶ ಏನ್ ಬಂದಿದೆ ಅನ್ನೋದನ್ನ ನೋಡ್ತೇವೆ. ಸೊ ನೋಡೋದಾದ್ರೆ, ಸೊ ಇವತ್ತು 14 ಮೇ 2024 ಇವತ್ತು ಅವರು ಅಪ್ಡೇಟ್ ಅನ್ನು ಮಾಡಿದ್ದಾರೆ ತಮ್ಮ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ಸೊ ಇಲ್ಲಿ ನೋಡ್ತಾ ಇರಬಹುದು, 277 ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಸಂಬಂಧಿಸಿದಂಗೆ ಆನ್ಲೈನ್ ಮೂಲಕ ನಾವೇನ್ ಮಾಡಿದ್ವಿ, ಅರ್ಜಿಯನ್ನ ಅಧಿಸೂಚನೆಯನ್ನು ಹೊರಡಿಸಿದ್ವಿ. ಸೊ ಸದರಿ ಅಧಿಸೂಚನೆಯಲ್ಲಿ ಏನು ಜಲಸಂಪನ್ಮೂಲ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಏನಿದೆ ಅಲ್ವಾ, ಅದು ಹಾಗೆ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕ್ಗೆ ಸಂಬಂಧಪಟ್ಟಂಗೆ ನಾವೇನ್ ಮಾಡ್ತಾ ಇದೀವಿ, ಈಗ BE ಅನ್ನ ಮಾತ್ರ ನಾವು ಪರಿಗಣಿಸಿದ್ವಿ, ಆದರೆ ಸರ್ಕಾರದ ಪತ್ರ ಸಂಖ್ಯೆ ಏನಿದೆ ಸೊ ಅದಕ್ಕೆ ಸಂಬಂಧಿಸಿದಂಗೆ ನಾವು ಎಜುಕೇಷನ್ ಕ್ವಾಲಿಫಿಕೇಶನ್ BTECನು ಸಹ ಅಪ್ಡೇಟ್ ಅನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಅಂದ್ರೆ BTEC ಪದವಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಸಹ ಈ ಒಂದು ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ನೋಟಿಫಿಕೇಶನ್ ಆಗಿದೆ ಇಂಜಿನಿಯರ್ ಹುದ್ದೆಗೆ, ದಟ್ ಈಸ್ ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು, ಅದಕ್ಕೆಲ್ಲ ನೀವೇನ್ ಮಾಡ್ಬೋದು, ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ BTEC ಪದವಿ ಅಭ್ಯರ್ಥಿಗಳನ್ನ ಏನು ನಾವು ಅರ್ಜಿ ಹಾಕೋದಕ್ಕೆ ಟೈಮ್ ಅನ್ನು ಕೊಟ್ಟಿದ್ದೇವೆ, ಅಂದ್ರೆ ಅವಕಾಶವನ್ನು ಕೊಟ್ಟಿದ್ದೇವೆ, ಹಾಗೂ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಕಷ್ಟು ಸಮಯ ಅವಕಾಶ ನೀಡಬೇಕಾಗಿರುವಂತಹ ಹಿತದೃಷ್ಟಿಯಿಂದ ಮೇಲ್ಕಂಡ ಅಧಿಸೂಚನೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಎಲ್ಲಾ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ, ಅರ್ಥ ಮಾಡ್ಕೊಳ್ಳಿ, ಕೇವಲ ಇಂಜಿನಿಯರ್ ಪೋಸ್ಟ್ಗಳು ಅಷ್ಟೇ ಅಲ್ಲ, ಈ ಎಲ್ಲ 277 ಪೋಸ್ಟ್ ಏನಿದಾವಲ್ವ ಆ ಎಲ್ಲ ಪೋಸ್ಟ್ಗಳಿಗೆ ಅರ್ಜಿಯನ್ನು ಹಾಕೋದಕ್ಕೆ ನಿಗದಿಪಡಿಸಿರುವಂತಹ ಹೊಸ ದಿನಾಂಕವನ್ನ ಈಗ ಹೇಳ್ತಾ ಇದ್ದಾರೆ, 24 ಮೇಗೆ ಹೊಸ ದಿನಾಂಕ ಕೊಡಲಾಗಿದೆ. ನೋಡಿ, ನಿಮಗೆ ಇವತ್ತೆಷ್ಟು 14ನೇ ತಾರೀಕು, ಎಕ್ಸ್ಟ್ರಾ ನಿಮಗೆ 10 ಡೇಸ್ ಟೈಮ್ ಸಿಗ್ತಾ ಇದೆ. ಸೊ ನೀವೇನ್ ಮಾಡ್ಕೋಬಹುದು, ಈಗ ಯಾರ್ಯಾರು ಈ ಹುದ್ದೆಗೆ ಬೇರೆ ಬೇರೆ ಕಾರಣಗಳಿಂದ ಅರ್ಜಿ ಹಾಕೋದಕ್ಕೆ ಕೊನೆ ಮೂಮೆಂಟ್ ಅಲ್ಲಿ ಆಗಿದ್ದಿಲ್ಲ, ಆರಾಮಾಗಿ ಇನ್ನು 10 ಡೇಸ್ ಟೈಮ್ ಇದೆ, ನೀಟಾಗಿ ಯಾವುದೇ ತಪ್ಪಿಲ್ಲದಂಗೆ KPS ವೆಬ್ಸೈಟ್ ಅಲ್ಲಿ, ಆಯ್ತಾ, ನೋಡಿ ಇಲ್ಲಿಂದ ನೀವು ಅರ್ಜಿಯನ್ನು ಹಾಕೋಬೇಕು. KPS ವೆಬ್ಸೈಟ್ಗೆ ಹೋಗಿ ಅಪ್ಲೈ ಫಾರ್ ಆನ್ಲೈನ್ ನೋಟಿಫಿಕೇಶನ್ ಅಂತಿದೆ ಅಲ್ವಾ, ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಹಾಗೆ ನಾವು ಆಲ್ರೆಡಿ ಹೇಳ್ತಾ ಇದ್ದೇವೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಗೆ ಯಾವುದೇ ಡಿಗ್ರಿಯನ್ನು ನೀವು ಹೊಂದಿದ್ದೇ ಆಗಿದ್ರೆ ನೀವು ಸಹ ಏನ್ ಮಾಡಬಹುದು, ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೇನೆ ಈ ಹುದ್ದೆ ಪಡೆಯೋದಕ್ಕೆ 2 ಪೇಪರ್ಗಳು ಇರ್ತವೆ, ಒಂದೇದು GK ಪೇಪರ್ ಅಂಡ್ ಇನ್ನೊಂದು ಯಾವುದು ನಿರ್ದಿಷ್ಟ ಪತ್ರಿಕೆ ಅಂತ ಹೇಳಿ. ಓಕೆ, ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನ್ ಕೇಳಲಾಗುತ್ತೆ, ಈ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 2ನೇ ಪೇಪರ್ ನಿರ್ದಿಷ್ಟ ಪತ್ರಿಕೆ ಇರುತ್ತೆ 300 ಮಾರ್ಕ್ಸ್ಗೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನೋಟ್ಸ್ ಬೇಕಾಗಿತ್ತು ಅನ್ನೋದಾದ್ರೆ ನಿಮಗೆ 9483132319 ಈ ನಂಬರ್ಗೆ ಏನ್ ಮಾಡಿ ವಾಟ್ಸಪ್ ಮಾಡಿ.
ಸರಿಸುಮಾರು 15 ಘಟಕಗಳಿದಾವೆ, ಅಂದ್ರೆ 15 ಯೂನಿಟ್ಗಳಿದಾವೆ ಇದರಲ್ಲಿ. ಪೇಪರ್ ಟು ನಿರ್ದಿಷ್ಟ ಪತ್ರಿಕೆಯಲ್ಲಿ 15 ಘಟಕಗಳಿದಾವೆ. ಇದರಲ್ಲಿ ಆಲ್ರೆಡಿ ನಾವು ಎರಡನ್ನ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ ನಿಮಗೆ ಈ ಎರಡು ನೋಟ್ಸ್ ಬೇಕಾಗಿತ್ತು ಅನ್ನೋದಾದ್ರೆ, ಕನ್ನಡ ಮೀಡಿಯಂ ಬೇಕಿದ್ರೆ ಕನ್ನಡ ಮೀಡಿಯಂ ಸಿಗುತ್ತೆ, ಇಂಗ್ಲಿಷ್ ಮೀಡಿಯಂ ಬೇಕಿದ್ರೆ ಇಂಗ್ಲಿಷ್ ಮೀಡಿಯಂ ಸಿಗುತ್ತೆ. ಸೊ ಪ್ರತಿಯೊಂದು ಘಟಕಕ್ಕೆ 59 ರೂಪಾಯಿ ಇರುತ್ತೆ, ಸರಿನಾ? ಈಗ ಏನು ಘಟಕ 1 ಮತ್ತೆ ಘಟಕ 2 ಇದೆ, ಯೂನಿಟ್ 1 ಯೂನಿಟ್ 2 ಏನಿದೆ, 59 ರೂಪಾಯಿ ಇರುತ್ತೆ, ಎರಡಕ್ಕೂ ಸೇರಿ 118 ರೂಪಾಯಿ ಇರುತ್ತೆ. ಸೊ ನಿಮಗೆ ಬೇಕಾಗಿತ್ತು ಅನ್ನೋದಾದ್ರೆ ಪಿ ಡಿ ಎಫ್ ಕಾಪಿ 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ. 118 ರೂಪಾಯಿ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಏನು ಎರಡು ಯೂನಿಟ್ಗಳಿದ್ದಾವೆ, ಆ ಎರಡು ಯೂನಿಟ್ಗಳನ್ನು ನೀವು ಪಡಿಬೋದು ಸ್ಟೂಡೆಂಟ್ಸ್. ಇಲ್ಲ ನಿಮಗೆ ಒಂದೇ ಯೂನಿಟ್ ಬೇಕು ಅನ್ನೋದಾದರೆ ಕೇವಲ 59 ರೂಪಾಯಿಗೆ ಫಸ್ಟ್ ಯೂನಿಟ್ ಬೇಕಿದ್ರೆ ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್ ಬೇಕಿದ್ರೆ ಸೆಕೆಂಡ್ ಯೂನಿಟ್ನ ತೆಗೆದುಕೊಂಡು ನೀವು ಅಭ್ಯಾಸವನ್ನು ಆರಂಭ ಮಾಡ್ಬೋದು ಸ್ಟೂಡೆಂಟ್ಸ್, ಸರಿನಾ? 9483122319ಗೆ ವಾಟ್ಸಪ್ ಮಾಡಿ. ಹಾಗೆಯೇ ಈ ಒಂದು ತಿದ್ದುಪಡಿ ಆದೇಶದ ಬಗ್ಗೆ ಹೇಳೋದಾದರೆ ನೋಡಿ, ಉಳಿದಂತೆ 13 ಮಾರ್ಚ್ಗೆ ನಾವೇನು ಅಧಿಸೂಚನೆಯನ್ನು ಹೊರಡಿಸಿದ್ವಿ ಅಂದರೆ ಡೀಟೇಲ್ ಆಗಿರುವಂಥ ಅಧಿಸೂಚನೆಯನ್ನು ಹೊರಡಿಸಿದ್ರಲ್ವಾ, ಹಳೆಯ ಒಂದು ಅಧಿಸೂಚನೆ, ಎಸ್. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಅದು ಆಸ್ ಇಟ್ ಈಸ್ ಇರ್ತವೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮ ರಿಸರ್ವೇಷನ್ ಸರ್ಟಿಫಿಕೇಟ್ ಇರಬೇಕು, ಕನ್ನಡ ಮಾಧ್ಯಮ ಇರಬೇಕು, ಗ್ರಾಮೀಣ ಇರಬೇಕು, ವಾಟೆವರ್ ಅವ್ರು ಏನೇನು ಹೇಳಿದ್ದಾರೆ, ಈ 24ನೇ ತಾರೀಕು ಮೇ ಒಳಗಡೆ ಕೊನೆಯ ದಿನಾಂಕದ ಒಳಗಡೆ ತೆಗೆಸ್ಕೊಂಡು ಅರ್ಜಿಯನ್ನು ಹಾಕಬೇಕಾಗತ್ತೆ ಸ್ಟೂಡೆಂಟ್ಸ್. ಸೊ ಇನ್ನೂ ಯಾರು ಅರ್ಜಿಯನ್ನು ಹಾಕಿಲ್ಲ ಬೇರೆ ಬೇರೆ ಕಾರಣಗಳಿಂದ, ನೀಟಾಗಿ ತಪ್ಪಿಲ್ಲದಂಗೆ ಅರ್ಜಿಯನ್ನು ಈಗ ಹಾಕ್ಕೊಳ್ಳಿ. ಹಾಗೆ ನೋಟ್ಸ್ ಸಹ ತೆಗೆದುಕೊಂಡು, ಆಯಿತಾ, ಈಗಿಂದನೇ ನೀವು ಓದಿದ್ದೇ ಆಗಿದ್ರೆ ಖಂಡಿತವಾಗಿಯೂ ನೀವು ಎಕ್ಸಾಮ್ನ ನಿಮ್ಮ ಏನು ಅಟೆಂಪ್ಟ್ ಇದೆ ಅದರಲ್ಲಿ ಕ್ವಾಲಿಫೈ ಮಾಡ್ಬೋದು ಅಂತ ಹೇಳ್ತಾ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ರೆಡಿ ಕ್ಲಾಸಸ್ನು ಸಹ ಮಾಡಿದ್ದೇವೆ, ಯೂಟ್ಯೂಬಲ್ಲಿ ಫ್ರೀ ಕ್ಲಾಸಸ್ಗಳನ್ನು ಸಹ ಲಾಂಚ್ ಮಾಡಿದ್ದೇವೆ. ಸೊ ಎಲ್ಲ ವಿಡಿಯೋಗಳ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ ನೋಡಿ. ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ಸಿಗುತ್ತೆ, ನಿಮಗೆ ಡಿಸ್ಕ್ರಿಪ್ಷನ್ ಸಿಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಫಸ್ಟಿಗೆ ಪಿನ್ ಮಾಡಿರ್ತೇವೆ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಆಲ್ ವಿಡಿಯೋ ಅಂತೇಳಿ, ಅದನ್ನ ಕ್ಲಿಕ್ ಮಾಡಿಕೊಂಡು ನೀವು ವಿಡಿಯೋ ನಂಬರ್ 1 ಹಿಡ್ಕೊಂಡು ಅಪ್ ಟು ಎಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು ಅಷ್ಟೇ, ಸರಿನಾ? ಈ ಹುದ್ದೆಗೆ ಸಂಬಂಧಪಟ್ಟಂಗೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಐ ವಿಶ್ ಯು ಆಲ್ ದ ಬೆಸ್ಟ್. ನೀಟಾಗಿ ತಪ್ಪಿಲ್ಲದಂಗೆ ಅರ್ಜಿಯನ್ನು ಹಾಕ್ಕೊಂಡು ಈ ಹುದ್ದೆಗೆ ಚೆನ್ನಾಗಿ ಅಧ್ಯಯನ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.